ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 166 ಅದು ಸಂಘಟನೆಗಳನ್ನು ಮತ್ತು ಅಗದ ದರದಲ್ಲಿ ನಿವೇಶನಗಳನ್ನು ಕಟ್ಟುವ ಒತ್ತಾಸೆಯ ಮೂಲಕ ಮಿತಿವ್ಯಯವನ್ನು ಘೋಷಿಸುವ ಮತ್ತು ಪವಿತ್ರ ನಗರದಲ್ಲಿ ಕಡುಬಡತನ ಮತ್ತು ಸಂಕಟಮಯ ಜೀವಿತವನ್ನು ಕಡಿಮೆಗೊಳಿಸುವ ಕಾರ್ಯವನ್ನು ಬಹಳಷ್ಟು ಮಾಡಿದೆ. ನಾವು ಗಮನಿಸುವ ಈ ಸಮಯದಲ್ಲಿ ಪ್ಯಾಲೆಸ್ತೀನ್ನಲ್ಲಿರುವ ಯಹೂದ್ಯರ ಪ್ರತೀಕ್ಷೆಯು ಇನ್ನು ಮುಂದೆ ಮಂಕಾಗಬಾರದು ಎಂದು ಚಿಂತಿಸುವವರಾಗಿದ್ದೇವೆ. ಒಂದು ಕಡೆಯಲ್ಲಿ ನಮ್ಮ ಸಹೋದರರ ಸ್ಥಿತಿಯನ್ನು ಸುಧಾರಿಸುವಂತೆ ಕಾರ್ಯನಿರತವಾದ ಪಡೆಗಳಿವೆ. ಅವು ಬುದ್ಧಿವಂತಿಕೆಯಿಂದ ಸಜ್ಜುಗೊಂಡಿದೆ ಮತ್ತು ದಕ್ಷತೆಯಿಂದ ಸಂಘಟಿಸಲ್ಪಟ್ಟಿದೆ. ಅವುಗಳನ್ನು ಈಗ ತತ್ಪರತೆಯಿಂದ ಅನ್ವಯಿಸಲಾಗಿದೆ. ಮತ್ತೊಂದೆಡೆಯಲ್ಲಿ ಜನರು ತಮ್ಮ ಸಂಕಟಗಳಿಂದ ನಿಷ್ಕ್ರಿಯೆಗಳಿಂದ ಬಳಲಿ ಹೋಗುತ್ತಿದ್ದಾರೆ. ಅವರ ಪುನರ್ವಸತಿಗಾಗಿ ಮಾಡಿರುವ ಪ್ರಯತ್ನಗಳ ಲಾಭ ಪಡೆದುಕೊಳ್ಳುವಲ್ಲಿ ಹೆಚ್ಚುತ್ತಿರುವ ಧೋರಣೆ ಹೊಂದಿದ್ದಾರೆ. ಇವುಗಳು ಸಂತೋಷಕರ ಪರಿಣಾಮಗಳನ್ನು ಉಂಟು ಮಾಡುವುದರಲ್ಲಿ ಪರಿಪೂರ್ಣವುಳ್ಳದ್ದಾಗಿದೆ ಮತ್ತು ಯಾವುದೇ ಯಹೂದ್ಯನು ಇದನ್ನು ಸಂತೋಷದಿಂದ ನಿರೀಕ್ಷಿಸುವಲ್ಲಿ ಸೋತು ಹೋಗುವುದಿಲ್ಲ. ನಂತರದ ದಿನದಲ್ಲಿ ಅದೇ ಪತ್ರಿಕೆಯಲ್ಲಿ ಪ್ರಕಟವಾದ ದ ಫ್ಯೂಚರ್ ಆಫ್ ಪ್ಯಾಲೆಸ್ತೀನ್ ಎಂಬ ಮುಖ್ಯವಾದ ಲೇಖನವು ಈ ಮಾತುಗಳಿಂದ ಮುಕ್ತಾಯಗೊಳ್ಳುತ್ತದೆ. ಮಾಂಟೆಫೈರೆ, ಹರ್ಷ್ ಮತ್ತು ರಾತ್ ಚೈಲ್ಡ್ ಬಂಡವಾಳದಿಂದ ಬಿತ್ತಿದ ವಸಾಹತು ಕೃಷಿ ಮೂಲ ವಸ್ತುಗಳು ತಡವಾಗಿ ಹರಿದು ಬಂದಿರುವುದರಿಂದ ಬದಲಾವಣೆಗೊಂಡ ಸ್ಥಳದಲ್ಲಿ ಶ್ರಮದಿಂದ ಸಮ್ಮತಿಯೊಡನೆ ದುಡಿಯುವ ಕೈಗಳನ್ನು ಹುಡುಕಬೇಕು. ಆಗ ಒಣ ನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಇಚ್ಛೆಯುಳ್ಳ ಕೈಗಳು, ಇಚ್ಛೆಯುಳ್ಳ ಹೃದಯಗಳು ಪವಿತ್ರ ಭೂಮಿಯನ್ನು ಅದರ ಮರಣದ ದೀರ್ಘರಾತ್ರಿಯಿಂದ ಮರಳಿ ಪಡೆದು ಯಹೂದ್ಯರ ರಾಷ್ಟ್ರೀಯ ಮನೆಯನ್ನು ಬೆಳಗಬೇಕು ಮತ್ತು ಪುನರುಜ್ಜೀವನಗೊಳಿಸಬೇಕು. ಮತ್ತೊಂದು ವರ್ತಮಾನ ಪತ್ರಿಕೆ ದ ಜೂಯಿಶ್ ಮ್ಯಾನೇಜರ್ ಹೀಗೆ ಹೇಳುತ್ತದೆ: ಜನರು ತಮ್ಮ ಸ್ವಲ್ಪ ಚಿಂತೆಯಲ್ಲಿ ಮಗ್ನರಾಗಿರುವಾಗ, ನಿರೀಕ್ಷೆ ಮತ್ತು ಭಯಗಳಿಂದ ಬದಲಾವಣೆ ಹೊಂದಿರುವಾಗ, ಮಾನವ ಘಟನೆಗಳ ಭವ್ಯವಾದ ರಾಜನಡಿಗೆಯು ಮುಂದಕ್ಕೆ ಪ್ರಗತಿ ಹೊಂದುತ್ತದೆ ಮತ್ತು ಮಾನವ ಕ್ರಿಯೆಗಳನ್ನು ನಿಯಂತ್ರಿಸುವ ಅನಿವಾರ್ಯ ನಿಯಮಗಳನ್ನು ನೆರವೇರಿಸುವಂತೆ ಮುಕ್ತಾಯದೊಂದಿಗೆ ನೆರವೇರಿಸುತ್ತದೆ. ಜನರು ಅಲ್ಲಿ ಇಲ್ಲಿ ಈ ಮುಂದುವರಿಕೆಯ ಅಲೆಯನ್ನು ನಿಲ್ಲಿಸುವಂತೆ ಮತ್ತು ನಿತ್ಯತ್ವದ ಆಜ್ಞೆಯನ್ನು ಪ್ರತಿಬಂಧಿಸಲು ತಮ್ಮ ದುರ್ಬಲ ಧ್ವನಿಯನ್ನು ಎತ್ತುತ್ತಾರೆ. ಅದೇ ರೀತಿಯಲ್ಲಿ ಅವರು ವಿಶ್ವವನ್ನು ಆಳುವ ನಿಯಮವನ್ನು ತಡೆಯಲು ಪ್ರಯತ್ನಿಸಲೂಬಹುದು. ಸಂತತಿಗಳಿಗೆ ನಿಗದಿತ ಓಟದ ಕ್ರಮವಿರುವಂತೆ ನೀಲಾಕಾಶದ ಗುಮ್ಮಟದಲ್ಲಿ ಫಳಫಳಿಸುತ್ತಾ ಇರುವ ನಕ್ಷತ್ರವು ಸ್ಥಿರವಾಗುತ್ತದೆ. ಅವುಗಳಲ್ಲಿ ಇಸ್ರಾಯೇಲ್ಯರ ಸಂತತಿಯು ಪ್ರಕಾಶಿಸುವ ಸ್ಥಿರವಾದ ನಕ್ಷತ್ರವಾಗಿದೆ. ಅವರ ಎಲ್ಲಾ ಅಲೆದಾಟಗಳಲ್ಲಿ ಅದು ತನ್ನ ಕ್ರಮಕ್ಕೆ ಸತ್ಯವಾದುದಾಗಿದೆ. ಅದರ ನಿಯೋಗವನ್ನು ಮುನ್ನೋಡಲಾಗಿದೆ ಮತ್ತು ಮುಂತಿಳಿಸಲಾಗಿದೆ ಮತ್ತು ಪವಿತ್ರ ಭೂಮಿಗೆ ಅದರ ಅಂತಿಮ ಪುನರ್ವಶವನ್ನು ಪ್ರವಾದಿಸಲಾಗಿದೆ. ಈ ಪ್ರವಾದನೆಯ ನೆರವೇರುವಿಕೆಯು ಮುಂದೆ ನಾವು ನೋಡುವಂತೆ ಅನೇಕ ಸಮಯ ಸಂಕೇತಗಳು ಸೂಚಿಸುತ್ತಿವೆ. ಅದು ಎಷ್ಟೋ ಮೌನವಾಗಿ ತಮ್ಮ ಕ್ರಮಕ್ರಮವಾಗಿ ನೆರವೇರುತ್ತಿದೆ. ಈ ಪ್ರಸ್ತಾಪದ ಬಗ್ಗೆ ಗಮನ ಕೊಟ್ಟವರು ಮಾತ್ರವೇ ಅದರ ಕಾರ್ಯದ ಪ್ರಾಮುಖ್ಯತೆಯನ್ನು ಗ್ರಹಿಸಿಕೊಳ್ಳುತ್ತಾರೆ. ಯಹೂದ್ಯರ ಕುಲಕ್ಕೆ ಪ್ಯಾಲೆಸ್ತೀನ್ ರಾಜಕೀಯ ಅಗತ್ಯತೆಯಾಗಿದೆ. ಪವಿತ್ರ ದೇಶದಲ್ಲಿ ಒಂದು ರಾಷ್ಟ್ರವನ್ನು ಮತ್ತೊಮ್ಮೆ ಕಂಡುಕೊಳ್ಳುವುದು ಇಸ್ರಾಯೇಲ್ಯರನ್ನು ಉನ್ನತಗೊಳಿಸುವುದಾಗಿದೆ. ಅದು ಈ ಲೋಕದಲ್ಲಿ ಇದರ ರಾಷ್ಟ್ರಗಳ ನಡುವೆ ಒಂದು ರಾಷ್ಟ್ರವನ್ನಾಗಿ ಇಡುತ್ತದೆ. ಅದು ಯಹೂದ್ಯರಿಗೆ ಆ ರಾಜಕೀಯ ಅಧಿಕಾರ ಮತ್ತು ಸಾರ್ವಭೌಮತೆಯ ಹಕ್ಕನ್ನು ನೀಡುತ್ತದೆ. ಇದೆಂದರೆ ಆಶ್ರಯ ಮತ್ತು ರಕ್ಷಣೆ. ಅದು ಅವರನ್ನು ತಮ್ಮ ದೇಶದ ಪ್ರಜೆಯನ್ನಾಗಿ ಮಾಡುತ್ತದೆ ಮತ್ತು ಲೋಕದ ಇತರೆ ದೇಶಗಳಿಗೆ ರಹದಾರಿ ಒದಗಿಸಿಕೊಡುತ್ತದೆ. ಇದು ಹಣದ ಲೆಕ್ಕ ಮಾಡುವ ಕೋಣೆಯಲ್ಲಿ ಪುಸ್ತಕಗಳ ಮಧ್ಯೆ ತಲ್ಲೀನರಾಗಿರುವ ಮನುಷ್ಯರಿಗೆ ತನ್ನ ಭಂಡಾರ ಕೊಠಡಿಯಲ್ಲಿ ಕುಳಿತು ತನ್ನ ಲಾಭ ನಷ್ಟಗಳನ್ನು ಲೆಕ್ಕ ಹಾಕುವವರಿಗೆ, ಸಾಮಾಜಿಕ ಸಂತೋಷದ ಪರಮ ಸುಖದಲ್ಲಿ ತೋಯಿಸಿಕೊಂಡವರಿಗೆ ಪ್ರಾಯೋಗಿಕವಲ್ಲವೆಂದು ಕಂಡುಬರಬಹುದು. ಆದರೆ ರಾಜಕೀಯ ಜಾತಕವನ್ನು ಅಧ್ಯಯನ ಮಾಡುವವರಿಗೆ ಅದು ಮಧ್ಯಾಹ್ನದ ಸೂರ್ಯನಂತೆ ಸ್ಪಷ್ಟತೆಯುಳ್ಳದ್ದಾಗಿದೆ ಎಂಬುವಂಥದ್ದೇ.